ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಹಲೋ ಭಾರತ್ ಮಾತಾ ಕೀ, ಅನುದಾನಿತ ಶಾಲೆಗಳ ಸಂಘಕ್ಕೆ, ಅನುದಾನಿತ ಶಾಲೆಗಳ ಸಂಘಕ್ಕೆ, ಎನ್ಪಿಎಸ್ ನೌಕರರ ಸಂಘಕ್ಕೆ ಈಗ ಜಿಲ್ಲೆ ಕಡೆಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸಬೇಕು ಅಂತ ಹೇಳಿದ್ದಾರೆ. ರಾಜ್ಯ ಸಮಿತಿಯಿಂದ ಹಂಗಾಗಿ ಕೊಡ್ತಾ ಇದ್ರೆ ಮೊದಲನೇ ಒಂದು ಬೈಕ್ ಬಂದು ನಮ್ಮದು 2014 ತಿದ್ದುಪಡಿ ವಿಧೇಯಕ ಬಂದರು. ಆ ವಿಧೇಯಕ ಬಂದು 2006 ಪೂರ್ವದಲ್ಲಿರುವಂಥವ್ರಿಗೆ ಪೆನ್ಷನ್ ಓಪಿ ಎಸ್ ಇತ್ತು, ನಮ್ಮ ಏಟೆಡ್ ಸಲಹೆಗಳು ಅವ್ರಿಗೂ ಇತ್ತು, ಸರ್ಕಾರಿ ಸಲಹೆಗೂ ಇತ್ತು. ಅದೇ 2006 ನಂತರ ಏನು ಮಾಡಿದ್ರು ವಿಧೇಯಕ 2014 ವಿಧೇಯಕ ಕೊಟ್ಟಿದ್ದಾರೆ. ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಎಲ್ಲ ಶಾಲಾ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ನಾವಿವತ್ತಿನ ದಿವಸ ಜಿಲ್ಲಾಧಿಕಾರಿಗಳಿಗೆ ಮೆಮೋರಂ ಕೊಡೋಕೆ ಬಂದಿದ್ದೀರಿ. ಅಂದರೆ ಈಗಾಗಲೇ ಅನುದಾನಿತ ನೌಕರರ ಸಮಸ್ಯೆಗಳು ಭಾಳಷ್ಟಿದೆ ಎಲ್ಲ ಕಡೆ. ನಾವು ಈ ಫ್ರೀಡಮ್ ಪಾರ್ಕ್ ಆಗಿರ್ಬೋದು, ಒಂದು ಶಿಕ್ಷಕರ ಒಂದು ಶಿಕ್ಷಣ ಸಚಿವರ ಸಭೆಗಳಾಗಿರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಭೆ ಆಗಿರ್ಬೋದು, ಎಲ್ಲ ಮಾಡಿ ಕೊನೆಗೆ ಮೊನ್ನೆ ರೀಸೆಂಟಾಗಿ ತಾಲೂಕು ತಹಸೀಲ್ದಾರ್ ಮುಖಾಂತರವಾಗಿ ಒಂದು ಮೆಮೋರಂ ಕೊಟ್ಟಿದ್ದೀರಿ. ಇದ ನಂತರವಾಗಿ ಈಗ ಒಂದು 15 ದಿವಸ ನಂತರವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಮ್ಮ ಏನು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನ ಕೊಡಬೇಕು ಅಂತ ಹೇಳಿದ್ದಾರೆ ರಾಜ್ಯ ಸಂಘದ ವತಿಯಿಂದ. ಈಗಲೂ ಸಹ ನಮ್ಮ ADC ಮೇಡಮ್ ಅವರಿಗೆ ಕೊಟ್ಟು ಮನವರಿಕೆ ಮಾಡಿದ್ದೀರಿ, ಅವ್ರನ್ನ CMಗೆ ಕೂಡ ತಲುಪಿಸೋದು ಕೆಲಸ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಬೇಡಿಕೆಗಳು ನಮ್ದು ಇಷ್ಟೇ ಸರ್. ನಮ್ಮದು ಇದೆರಡು ನಮಗೆ ಮುಖ್ಯವಾಗಿ ಓ ಪಿ ಎಸ್ ಜಾರಿ ಆಗಬೇಕು, ಒಂದು ಮುಖ್ಯವಾಗಿ OPS ಜಾರಿ ಆಗಬೇಕು. ಜೊತೆಗೆ ಆ ಖಾಲಿ ಹುದ್ದೆಗಳು ತುಂಬಂಥವ್ದು ಪ್ರೈಮರಿ ಶಾಲೆಗಳಿಗೆ ಈಗಾಗಲೇ ಸರ್ಕಾರ ಬಂದು 2020 ಡಿಸೆಂಬರ್ 31ವರೆಗೂ ಅವಕಾಶ ಕೊಟ್ಟಿದ್ದಾರೆ ಪ್ರೌಢಶಾಲೆಗಳಿಗೆ, ಪದವಿ ಪೂರ್ವಗೆ ಮತ್ತು ಪದವಿ ಶಿಕ್ಷಣಕ್ಕೆ ಅನುದಾನ ಸಂಸ್ಥೆಗಳಿಗೆ. ಆದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಎಷ್ಟುಮಾರು ವರ್ಷಗಳು ಸುಮಾರು ಸೆಕ್ಷನ್ಸ್ ಇರೋಂಥ ಶಾಲೆಗಳು ಫೌಂಡೇಶನ್ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣ. ಈ ಶಿಕ್ಷಣಕ್ಕೆ ಈಗಾಗಲೇ ಏನು 2022ರಿಂದ 2024ವರೆಗೂ ಸುಮಾರು ವರ್ಷಗಳಿಂದ ನೆನಗುತ್ತಿಗೆ ಬಿದ್ದಿದೆ ಅದು ಖಾಲಿ ಹುದ್ದೆಗಳಿಗೂ. ಹಂಗಾಗಿ ಶಾಲೆಗಳಿಗೆ ಕೊಡದೆ ಈಗಾಗಲೇ ಶಾಲೆಗಳ ಅವನತಿ ಹಂಚಿತು ಬಂದಿದೆ. 7-8 ಸೆಕ್ಷನ್ಸ್ ಇರೋಂಥವ್ದೆಲ್ಲ 1-1 ಸೆಕ್ಷನ್ಗೆ ಅಲುಗಾಡ್ತಾ ಇದೆ ಶಾಲೆಗಳು ಪ್ರಾಥಮಿಕ ಶಾಲಾ ಶಿಕ್ಷಣ. ಹಂಗಾಗಿ ಈ ಒಂದು ಏನು ಕೊಟ್ಟಿದ್ದಾರೆ ಪ್ರೌಢಶಾಲಾ ಈಗ ಪದವಿ ಪೂರ್ವ ಈಗ ಶಿಕ್ಷಣ ಸಂಸ್ಥೆಗಳಿಗೆ ಅವಕಾಶ ಕೊಟ್ಟಿರೋಂಥ ಖಾಲಿ ಹುದ್ದೆಗಳಿಗೆ ತುಂಬ ಅವಕಾಶ ಕೊಟ್ಟಿರೋಂಥದ್ದು. ಅದೇ ರೀತಿಯಲ್ಲಿ ನಮ್ಮದೇನು ಈಗ ಈ ಒಂದು 22 ವರ್ಷ ಮೇಲಾಗಿದೆ ನಮ್ಮದು 22 ವರ್ಷದ ಏನು ನೆನಗುದಕ್ಕೆ ಬಿದ್ದಿರೋಂಥ ಪೋಸ್ಟ್ಗಳಿಗೆ ಖಾಲಿ ಹುದ್ದೆಗಳನ್ನ ಈಗಾಗಲೇ ಸರ್ಕಾರ ಕೊಡಲೇಬೇಕು ಅಂತೇಳಿ ಹಕ್ಕೋತ್ತಾಯ ಮಾಡ್ತಾ ಇದ್ದಾರೆ. ಅನಂತರ ಜ್ಯೋತಿ ಸಂಜೀವನೆ ಮತ್ತೆ 2014 2014 ತಿದ್ದುಪಡಿ ವಿಧೇಯಕನ ಅದನ್ನ ತೆಗಿಬೇಕು. ಅದನ್ನ ತೆಗೆದ್ರೆ ಈಗಾಗಲೇ ಸರ್ಕಾರಕ್ಕೆ ಈಗಾಗಲೇ ನಮಗೆ ಅದೇ ಆ ವಿಧೇಯಕದ ಪ್ರಕಾರವಾಗಿ 2006 ಓ ಪಿ ಎಸ್ ಸ್ಟಾಪ್ ಆಯಿತು, NPS ಬಂತು. NPS ಬಂದ್ರೂ ನಮ್ಮಲ್ಲೂ ನಾವು 2006 ಪೂರ್ವದಲ್ಲಿ ನಾವು ಕೆಲಸ ಮಾಡಿದ್ದೀರಿ. ನಮ್ಮನ್ನ ಒಂದು ವಿಧೇಯಕ ನಮಗೆ ಆ ವಿಧೇಯಕ ಲಕ್ಷ್ಮಣಾಗಿ ನಮ್ಗೆ ಕಾಣ್ತಾ ಇದೆ ಅದು. ಯಾಕೆ ಆ ವಿಧೇಯಕ ತೆಗಿಬೇಕು, ಜೊತೆಗೆ ಭವಿಷ್ಯವರ್ತಿ ಮಾಡಬೇಕು. ಈಗಾಗಲೇ ನಮ್ಮ ಶಾಲೆ ನಮ್ಮ ಅನುದಾನಿತ ನೌಕರರು ಸುಮಾರು ಜನ ನೌಕರರು ಈಗಾಗಲೇ ಯಾವುದು NPS ಇಲ್ಲದೆ OPS ಇಲ್ಲದೆ ನಿವೃತ್ತರಾಗಿದ್ದಾರೆ. 1 ರೂಪಾಯಿ ಅವ್ರಿಗೆ ಪೆನ್ಷನ್ ಇಲ್ಲದೆ ಬರೀ ಕೈಯಲ್ಲಿ ಮನೆಗೆ ಹೋಗಿರೋಂಥ ಕೆಲಸ ಆಗ್ತಾ ಇದೆ. ಇವ್ರಿಗೆಲ್ಲರೂ OPS ಜಾರಿ ಆದರೆ ಇವ್ರಿಗೆಲ್ಲರಿಗೂ ಅನುಕೂಲ ಆಗ್ತದೆ. ಇಲ್ಲ ಅಂದರೆ 2006 ಪೂರ್ವದಲ್ಲಿ ಅವ್ರಿಗೇನು ಸೇವೆ ಓದಿ ಅವ್ರು ಸೇರ್ಕೊಂಡಿದ್ದಾರೆ, ಡೇಟ್ ಆಫ್ ಜಾಯ್ನಿಂಗ್ ಇದೆ, ಸೇವೆಗೆ ಸೇರುವಂಥ ದಿನಾಂಕ, ಆ ದಿನಾಂಕದಿಂದ ಅವ್ರನ್ನ ಕನ್ಸಿಡರ್ ಮಾಡಿ ಫಿಟ್ಮೆಂಟ್ ಮಾಡಿ ಅವ್ರು ಫಿಕ್ಸೇಷನ್ ಮಾಡಿಕೊಟ್ರೆ ಅವ್ರಿಗೂ ಪೆನ್ಷನ್ ಎಲಿಜಿಬಲ್ ಆಗ್ತಾರೆ. ಅವರು OPS ಎಲಿಜಿಬಲ್ ಆಗ್ತಾರೆ. ಎಲ್ಲ ಜಿಲ್ಲೆಗಳ ಪದಾಧಿಕಾರಿಗಳೆಲ್ಲ ಬಂದಿದ್ದಾರೆ. ಖಾಸಗಿ ಅನುದಾನಿತ ಶಿಕ್ಷಕರು ಇದಂತರವಾಗಿ ಡಿಫೆಂಟ್ ಪಿಂಚಣಿ ಸೌಲಭ್ಯ ಅಂತೇಳಿ ಈಗಾಗಲೇ ನೋಡಿರ್ಬೋದು. 11,500 ಜನ ಸರ್ಕಾರಿ ನೌಕರರಿಗೆ 2006 ಮುಂಚೆ ಸೇವೆಗೆ ಸೇರಿ 2006 ನಂತರವಾಗಿ ಅವ್ರಿಗೆ ಆರ್ಡರ್ ಶಿಶು ಆಗಿದೆ ಸರ್ಕಾರಿ ನೌಕರರಿಗೆ. ಅವ್ರಿಗೆ ಡಿಫೆಂಟ್ ಸೌಲಭ್ಯ ಅಂತೇಳಿ ಅವ್ರಿಗೆ 11,000 ಜನ ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು, ಕೇಸ್ ಕ್ಲಿಯರ್ ಆಗಿ 11,500 ಜನ ಇದೇ ಸರ್ಕಾರ ಅವ್ರಿಗೆ ಕೊಟ್ಟಿದೆ, ಅವಕಾಶ ಕೊಟ್ಟಿದೆ. ಈಗಾಗಲೇ ಅವ್ರ ಕಡತಗಳು ಮುಂದುವರೆದು ಅವ್ರಿಗೆ OPS ಜಾರಿಗೆ ಆಗೋಕ್ಕೆ ಅಂಚಿನಲ್ಲಿದ್ದಾವೆ, ಹತ್ತಿರದಲ್ಲಿದ್ದಾರೆ ಅವರು. ಹಂಗಾಗಿ ಇದಂತರವಾಗಿ ಜೊತೆಗೆ ನಮಗೆ ಮೆಡಿಕಲ್ ಅಲಯನ್ಸ್, ಸರ್ಕಾರಿ ನೌಕರಿಗೆ ಮೆಡಿಕಲ್ ಅಲಯನ್ಸ್ ಇದೆ ಜ್ಯೋತಿ ಸಂಜೀವಿನಿ. ಈ ಮೆಡಿಕಲ್ ಅಲಯನ್ಸ್ ನಮಗೆ ಜ್ಯೋತಿ ಸಂಜೀವಿನಿ ಒಂದು ಸ್ಕೀಮ್ ಬಂದಿದ್ದು ನಮ್ಮ ನೌಕರರಿಗೆ ಕಾಯಿಲೆ ಕಸಲೆ ಬರಲ್ವ ಈಗ ಅವ್ರಂತೆ ನಾವು ನೌಕರರೇ ಇಲ್ಲ. ಆ ನೌಕರರಿಗೆ ಆ ಸರ್ಕಾರ ಯಾವ ರೀತಿ ತಾರತಮ್ಯ ಮಾಡ್ತಾ ಇದೆ, ನಾವು ಸಣ್ಣ ಪುಟ್ಟ ಕಾಯಿಲೆಗಳಾಗ ತೋರಿಸ್ಕೊಂಡು ನಾವು ಟ್ರೀಟ್ಮೆಂಟ್ ತೊಗೋಬೋದು. ಆದರೆ ಮಾರಣಾಂತಿಕ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಆ ಶಿಕ್ಷಕರಿಗೆ ಬರೋ ಸಂಬಳದಲ್ಲಿ
ಸುಮಾರು ಸಮಸ್ಯೆಗಳು, ಸುಮಾರು ಮಕ್ಕಳು ಮೋದಿಸೋದು ಇರ್ಬೋದು, ಸುಮಾರು ವ್ಯವಸ್ಥೆಗಳಿರ್ಬೋದು, ಅನುದಾನ ಶಾಲೆಗಳನ್ನ ಮುಂದುವರಿಸುವಂಥ ಮೇಲೆ ಉಸ್ತುವಾರಿ ಇರ್ಬೋದು, ಇವೆಲ್ಲ ಆ ಸಮಸ್ಯೆಗಳಿಗೆ ಅವನ ಒಂದು ವೈತಂದಲ್ಲೇ ನೋಡಬೇಕಾಗ್ತದೆ ಆ ಶಿಕ್ಷಕ. ಆ ಶಿಕ್ಷಕನ ನೋಡಿ ಜೊತೆಗೆ ಆ ಮಾನಂತ ಕಾಯಿಲೆಗಳಿಗೆ ಸುಮಾರು ಈಗಾಗಲೇ ಹಿಂದೆ ಆ ಒಂದು ಆಟ ಆಡೋಕ್ಕಾಗಿ ಸುಮಾರು ಜನ ನಮ್ಮ ಶಿಕ್ಷಕರು ವೃತ್ತಿರುವಂಥ ಶಿಕ್ಷಕರ ಹೃದಯಾಘಾತ ಆಗಿ ಆ ಹೃದಯ ಕೊನೆಗೆ ತೋರಿಸ್ಕೊಳ್ಳೋಕ್ಕಾಗದೆ ಎಲ್ಲ ಶಿಕ್ಷಕರೆಲ್ಲ ಒಂದು ಶಿಕ್ಷೆ ಕೊಟ್ಟು ಆ ಒಂದು ಹಾಸ್ಪಿಟ್ಲಲ್ಲಿ ಆ ಒಂದು ಚಿಕಿತ್ಸೆ ಪಡಿತಾ ಇದ್ದಾರೆ. ಇಂಥ ಪರಿಸ್ಥಿತಿಗಳು ಅಂಗಾಂಗ ಶಾಲೆಗಳಿಗೆ ಬಹಳಷ್ಟು ಸಮಸ್ಯೆ ಇದೆ. ಮೆಡಿಕಲ್ ಅಲೈನ್ಸ್ ಇದು ಸಹಾಯನೂ ಕೊಡ್ತಾ ಇಲ್ಲ. ಹಂಗಾಗಿ ಈಗಾಗಲೇ ನಾವು ಫ್ರೀಡಂ ಪಾರ್ಕಲ್ಲಿ 144-141 ದಿವಸ ನಾವು ಫ್ರೀಡಂ ಪಾರ್ಕಲ್ಲಿ ಸ್ಟ್ರೈಕ್ ಮಾಡಿದ್ರೆ ಇದೇ ಬೇಡಿಕೆಗಳು ಕುರಿತು, ಆ ಬೇಡಿಕೆಗಳು ಕುರಿತು ಮಾಡಿದಾಗ ಸುಮಾರು ನಾಲ್ಕು ಜನ ಆ ಒಂದು ಈ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಶಿಕ್ಷಕರು. ಭಾಳ ನೋವಿನ ಸಂಗತಿ ಇದು ಸರ್ಕಾರಕ್ಕೆ, ಇದೆಲ್ಲ ಸರ್ಕಾರ ಗಮನಕ್ಕೂ ಹೋಗಿದೆ. ಈಗ ನಮ್ಮ ಭದ್ರಾವತಿಯಲ್ಲಿ ನಮ್ಮ ಇವರಿದ್ರಲ್ಲ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಭದ್ರಾವತಿಯಲ್ಲಿ ಅವರು ML ಆಗಿದ್ದಾಗ ಅವರು ಕ್ಷೇತ್ರದಲ್ಲಿ ಒಬ್ಬ ಹಿರೇಮಠ ಬಾದಾಮಿ ಕ್ಷೇತ್ರದ ಹಿರೇಮಠ ಅಂತೇಳಿ ಅವರ ಕ್ಷೇತ್ರದವರು ಡೆತ್ ಆದಾಗ ಅವರು ಈಗ ಸೂಸೈಡ್ ಮಾಡ್ಕೊಂಡಾಗ ಅವ್ರ ಮನೆಗೆ ಹೋಗಿ ಒಂದು 2 ಲಕ್ಷ ಚೆಕ್ ಕೊಟ್ಟು ಕೆಲಸ ಮಾಡಿದ್ರು. ಆದರೆ ಉಳಿದಂಥ 3 ಜನಕ್ಕೂ ಯಾರು ಕೊಡಲಿಲ್ಲ. ಜೊತೆಗೇನಂದರೆ ಅವ್ರಿಗೆ ಈ ಸಮಸ್ಯೆಗೆ ಅವ್ರ ಫ್ಯಾಮಿಲಿಗಾಗಿರ್ಬೋದು ಆ ಫ್ಯಾಮಿಲಿಗೆ ನೋಡೋಂಥ ಕೆಲಸ ಯಾರು ಮಾಡ್ತಾ ಇಲ್ಲ. ಇದನ್ನು ಅವ್ರ ಫ್ಯಾಮಿಲಿ ಅವತ್ತು ಎಂಥ ಪರಿಸ್ಥಿತಿಯಲ್ಲಿದೆ ಅಂತಂದಾಗ ಗಂಡ ತೀರೋದ್ರು ಆ ಒಂದು ಬೇರೆ ಕೆಲಸ ಕೊಡೋದಕ್ಕೂ ಆ ಒಂದು ಮ್ಯಾನೇಜ್ಮೆಂಟ್ಗಳಲ್ಲಿ ಖಾಲಿ ಹುದ್ದೆಗಳಿಲ್ಲ. ಅಂದರೆ ಡಿಗ್ರಿ ಒಂದು ಏನಿದೆ ಡಿಗ್ರಿ ಗ್ರೂಪ್ ಆಗಿರ್ಬೋದು ಮತ್ತು ಕ್ಲರ್ಕ್ ಪೋಸ್ಟ್ ಇರ್ಬೋದು, ಆ ಕ್ಲರ್ಕ್ ಪೋಸ್ಟ್ ಕೊಡೋಂಥ ಕೆಲಸ ಆಗ್ತಾಯಿಲ್ಲ. ಮತ್ತು ಈ ಏನು 1983 ಶಿಕ್ಷಣ ಕಾಯ್ದೆ ಏನಿದೆ ಆ ಕಾಯ್ದೆ ಮುಖಾಂತರವಾಗಿ ಏನು ಸರ್ಕಾರಿ ನೌಕರರಿಗೆ ಏನು ಮಕ್ಕಳಿಗಾಗಿರೋ ಸರ್ಕಾರಿ ನೌಕರರ ಸರ್ಕಾರಿ ಶಾಲೆಯ ಮಕ್ಕಳಾಗಿರ್ಬೋದು ಸರ್ಕಾರಿ ಶಾಲೆಯ ನೌಕರರಾಗಿರ್ಬೋದು ಇವ್ರಿಗೇನು ಫೆಸಿಲಿಟೀಸ್ ಕೊಡ್ತಾವ್ರೆ, ಬೆನಿಫಿಟ್ಸ್ ಕೊಡ್ತಾಯಿದ್ದಾರೆ, ಎಲ್ಲ ಸೌಲಭ್ಯಗಳು ಯಥಾವತ್ತಾಗಿ ನಮ್ಮ ನೌಕರರಿಗೂ ಸಹ ನಮ್ಮ ಅನುದಾನಿತ ನೌಕರರಿಗೂ ಸಹ ಕೊಡಲೇಬೇಕು. ಇದನ್ನು ನಾವು ಇದೇ ಹಕ್ಕೋತ್ತಾಯ ಮಾಡ್ತಾಯಿದ್ರಿ. ಈ ಮೂಲಕವಾಗಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ ನಾವು DC ಸಾಹೇಬ್ ಮುಖಾಂತರವಾಗಿ ಸರ್ಕಾರವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕು. ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇದ್ರೆ ನಾವು 2 ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ದಿವಸದವರೆಗೆ ಈ ಒಂದು ಸರ್ಕಾರ ಇದನ್ನು ಕಾರ್ಯಗತ ತರಬೇಕು ಕರೆದು ಈಗ ಒಂದು ಏನು ನಮ್ಮ ರಾಜ್ಯ ಸಂಘದ ಆಗಿರ್ಬೋದು ಜಿಲ್ಲಾ ಸಂಘ ಆಗಿರ್ಬೋದು ಕರೆದು ಮಾತನಾಡಬೇಕು. ಆ ಒಂದು ಏನು ಸೌಲಭ್ಯಗಳಿದೆ ಆ ಸೌಲಭ್ಯ ಕೊಡೋಂಥ ಕೆಲಸ ಶಿಕ್ಷಕರ ದಿನಾಚರಣೆ ಒಳಗಾಗಬೇಕು. ಆಗಲಿಲ್ಲ ಅಂತಂದಾಗ ನಾವು ಮುಂದಿನ ದಿನಗಳಲ್ಲಿ ಅವತ್ತಿನ ದಿವಸದಲ್ಲಿ ನಾವು ಅನಿರ್ದಿಷ್ಟ ಮುಷ್ಕರ ಮಾಡೋಕ್ಕೆ ನಾವೆಲ್ಲ ಶಿಕ್ಷಕರೆಲ್ಲ ಸಿದ್ಧರಾಗಿದ್ದೀವಿ.